ಎಡಿಎಂಕೆ ಓಪಿಎಸ್ ಟೀಮ್ ಯಡಿಯೂರಪ್ಪ ಭೇಟಿ ಮಾಡಿದ್ದೇಕೆ ಪನ್ನೀರ್ ಸೆಲಂ ಬಣ ಕರ್ನಾಟಕ ರಾಜಕೀಯ ಚಿತ್ತಾನ ಚಿತ್ತ ಕೆಜಿಎಫ್ ಗಾಂಧಿನಗರ ಸೇರಿ ಹಲವು ಕ್ಷೇತ್ರಗಳಲ್ಲಿ ಕಣಕ್ಕಿಳಿಯುತ್ತಾ ಎಡಿಎಂಕೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಹೋಗಿ ಯಶವಿ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಎಡಿಎಂಕೆ ಹಿಂದೆ ಎಫ್ ಅಲ್ಲಿ ಚುನಾವಣೆ ನಿಂತು ಗೆದ್ದಿದ್ರು ಎಮ್ ಎಲ್ ಎ ಆಗಿದ್ರು ಎಂ ಅದಾದ ನಂತರ ಗಾಂಧಿನಗರದಲ್ಲೂ ಕೂಡ ಎ ಡಿ ಎಂ ಕೆ ವಿನ್ನಿಂಗ್ ಆಗಿತ್ತು ಎಂ ಎಲ್ ಆ ಅಪ್ಪ ಅಲ್ಲಿ ಒಕ್ಕಲಿಗ ಸಮುದಾಯದ ಮುನಿಯಪ್ಪನವ್ರ ಎಮ್ ಎಲ್ ಎ ಆಗಿದ್ರು ಸೊ ಈಗ ಎ ಡಿ ಎಂ ಕೆ ಓ ಪಿ ಎಸ್ ಟೀಮ್ ಎರಡು ಟೀಮ್ ಆಗಿಬಿಟ್ಟಿದೆ ಅಲ್ಲಿ ಸೊ ಈಗ ಎ ಡಿ ಎಂ ಕೆ ಓ ಪಿ ಎಸ್ ಟೀಮ್ ಅಂದರೆ ಪನ್ನೀರ್ ಬಣ ಒಂದು ನಾಲ್ಕು ಜನ ಲೀಡರ್ಸ್ಗಳು ತಮಿಳುನಾಡಿನಿಂದ ಬಂದು ಕರ್ನಾಟಕದಲ್ಲಿ ಒಂದು ನಾಲ್ಕು ಜನ ಲೀಡರ್ಸು ಯಡಿಯೂರಪ್ಪ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ ನಮ್ಗೊಂದು ನಾಲ್ಕೈದು ಕ್ಷೇತ್ರ ಕೂಡಿ ಮೈತ್ರಿ ಮಾಡ್ಕೊಳ್ಳೋಣ ಸ್ಪರ್ಧೆ ಮಾಡ್ತೀವಿ ನಾವು ಕೂಡ ಅಭ್ಯರ್ಥಿಗಳನ್ನ ಹಿಂದೆ ಎಮ್ ಎಲ್ ಎಗಳಾಗಿದ್ರು ಅನ್ನೋ ಒಂದು ಮನವಿಯನ್ನ ಇಟ್ಟಿದ್ದಾರೆ ಅದರಲ್ಲಿ ಕೆ ಜಿ ಎಫ್ ಕೇಳಿದ್ದಾರೆ ಗಾಂಧಿನಗರ ಕೇಳಿದ್ದಾರೆ ಇನ್ನೊಂದು ನಾಲ್ಕು ಕ್ಷೇತ್ರ ಕೇಳಿ ತಮಿಳರ ಪ್ರಾಬಲ್ಯ ಜಾಸ್ತಿ ಎಲ್ಲಿದೆಯೋ ಅಲ್ಲೊಂದು ನಾಲ್ಕು ಕ್ಷೇತ್ರ ಕೇಳಿದ್ದಾರೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಚಾಮರಾಜಪೇಟೆ ಹ್ಮ್ ಚಿಕ್ಕಪೇಟೆಪೇಟೆ ಶಾಂತಿನಗರ ಶಿವಾಜಿನಗರ ಹ್ಮ್ ಇಲ್ಲೆಲ್ಲ ಇದ್ದಾರೆ ಸೊ ಎ ಡಿ ಎಂ ಕೆ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಳ್ಳೋಣ ಕೆಲವೊಂದು ಕ್ಷೇತ್ರದಲ್ಲಿ ನಮ್ಗೆ ಬಿಟ್ಕೊಡಿ ನಾವು ನಿಮ್ಮ ನಿಮ್ಮ ಪರವಾಗಿ ಚುನಾವಣೆ ಮಾಡ್ತೀವಿ ಅನ್ನೋ ಒಂದು ಜೈಲಿದ್ರು ಬಿಜೆಪಿ ಅವರು ಈ ಬಾರಿ ಬಿಟ್ಕೊಡ್ತಿರಲ್ಲ ಬಿಟ್ಕೊಡಲ್ಲ ಎ ಪಿ ಎಸ್ ಆರ್ ಬರಲಿ ಓ ಪಿ ಎಸ್ ಪಿ ಎಸ್ ಆರ್ ಎಡಪ್ಪಾಡಿನ ಬರಲಿ ಎಡಪ್ಪಾಡಿ ಬಿಟ್ಕೊಡಲ್ಲ ಎ ಐ ಡಿ ಆಲ್ ಇಂಡಿಯಾ ದ್ರಾವಿಡ ಮುನ್ನೆದ್ರೆ ಕಜಗಂ ಹೌದು ಎಡಿಎಂಕೆ ಅಣ್ಣಾ ದ್ರಾವಿಡ ಮುನ್ನೆದ್ರೆ ಕಜಗಂ ಆ ಪಾರ್ಟಿ ಕೆಜಿಎಫ್ ಜಿ ಎಫ್ ಅಲ್ಲಿ ಮೂರು ಬಾರಿ ಭಕ್ತ ವತ್ಸಲಂ ಮೂರ್ ಸಾರಿ ಪಾಪ ಅಲ್ಲಿ ಗೆದ್ದಿದ್ರು ಅವ್ರಿಲ್ಲ ತೀರ್ಕೊಂಡಿದ್ದಾರೆ ಎಂಬತ್ ಮೂರಲ್ಲಿ ಗೆದ್ದಿದ್ರು ಎಂಬತ್ತೊಂಬತ್ತಲ್ಲಿ ಗೆದ್ದಿದ್ರು ತೊಂಬತ್ತೊಂಬತ್ತಲ್ಲಿ ಗೆಂತಿದ್ರು ನಂತರ ಕಳೆದ ಬಾರಿ ಜೆಡಿಎಸ್ ಹದಿಮೂರಲ್ಲಿ ಸೋತಿದ್ರು ಎರಡು ಸಲ ಸೋತಿದ್ರು ಅವರ ಮಗ ಇದ್ದಾರೆ ಈಗ ಕಾರ್ತಿಕ್ ಕಾರ್ತಿಕ್ ಇದಾರೆ ಗಾಂಧಿನಗರ ನಗರ ಕ್ಷೇತ್ರದಲ್ಲಿ ನಾಗಮಂಗಲ ಮಂಡ್ಯ ಜಿಲ್ಲೆ ನಾಗಮಂಗಲ ಮೂಲದ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತ ಮುನಿಯಪ್ಪ ಗೆದ್ದಿದ್ರು ಎಐಡಿಎಂಕೆ ಜಯಲಿತವಾಗಿ ಅತ್ಯಾಪ್ತ ಆಗಿದ್ರು ಅವ್ರ ಕುಟುಂಬವಾಗಿರಬಹುದು ಇವತ್ತು ಏನು ದಿನೇಶ್ ಗುಂಡ್ರಾವ್ ಅಂತ ಆಗ್ಲೇ ಒಂದ್ ಸುಮಾರು ದಿನೇಶ್ ಗುಂಡ್ರಾವ್ ರಾಜಕೀಯದಲ್ಲಿ ಪುನರ್ಜನ್ಮ ಕಂಡುಕೊಳ್ಲಿಕ್ಕೆ ಅಂದ್ರೆ ಆಗ್ಲಿಕ್ಕೆ ಗಾಂಧಿನಗರದಲ್ಲಿ ಅವಕಾಶ ಮಾಡ್ಕೊಟ್ಟಂತವ್ರು ಮುನಿಯಪ್ಪನವನಿ ಹೆಂಗೆ ಅಂತಂದ್ರೆ ಆ ಲೋಕಸಭಾ ಚುನಾವಣೆಗೆ ಗುಂಡೂರಾವ್ ಅವರ ಪತ್ನಿಯನ್ನ ಚುನಾವಣೆ ಕರ್ಕೊ ಬರ್ತಾರೆ ಯಾರು ಮುನಿಯಪ್ಪ ಮುನಿಯಪ್ಪ ಬಟ್ ಚುನಾವಣೆ ಸೋಲ್ತಾರಲ್ಲಿ ಅವರು ಆ ನಂತರ ಹೆಂಗಿದ್ರು ಅಲ್ಲಿ ಬಂದಿದ್ರಲ್ಲ ಅಂತ ಬಿಟ್ಟು ಅವ್ರ ಮಗ ಅಲ್ಲಿ ದಿನೇಶ್ ಅವರಿಗೆ ಕನೆಕ್ಟ್ ಆಗುತ್ತೆ ಕ್ಷೇತ್ರ ಆ ಮುನಿಯಪ್ಪನವರು ಅವ್ರ ಬಿಡುಗ ಅವರೇ ಕಲ್ಲ ಹಾಕೊಂಡ್ರು ಇರ್ನಾರ್ದು ಮುನಿಯಪ್ಪ ಒಕ್ಲಿಗೆ ಸಮುದಾಯಕ್ಕೆ ಸೇರಿದವ್ರು ನಾಮ ಮಂಗ್ಳೂರು ಎ ಡಿ ಎಂ ಕೆಲ್ತಾರೆ ಮಂಡ್ಯದ ಒಕ್ಲಿಗರ್ಗು ತಮಿಳ್ನಾಡುಗೂ ಏನ್ ಸಂಬಂಧ ಅಂದ್ರೆ ಈ ಜೈಲಿಂದ ಕೂಡ ಮಂಡ್ಯದವ್ರ ಕೊಟ್ಟಿರಲ್ಲ ಹೌದು ಹಾಗಾಗಿ ಇದರ ರೋಚಕ ರಾಜಕಾರಣ ಎ ಡಿಎಂ ಕೆ ಅವರು ಅಲ್ಲ ತಿಪ್ಪುರ್ಲಾಗ್ ಹಾಕಿದ್ರು ಬಿಜೆಪಿಯವ್ರು ಒಂದ್ ಸೀಟ್ ಕೊಡಲ್ಲ ಆಗಲ್ಲ ಕೊಡಲ್ಲ 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 ಹೆಂಗ್ ಕೊಡ್ತಾರೆ ತಮಿಳ್ನಾಡಲ್ಲೇ ಬೇಡ ಮೈತ್ರಿ ಅಂತಿದ್ದಾರೆ ಅಣ್ಣಾಮಲೈ ಕೊಡಲ್ಲ ಎಡಿಎಂ ಜೊತೆ ಏನ್ ಮೈತ್ರಿ ನೀವು ಓಡಿಸಿ ಓಡ್ಸಿ ಅಂತಿದಾರೆ ನಾನೇ ರಾಜೀನಾಮಿ ಮಾಡ್ಕೊಂಡ್ರಿ ಅಂತವ್ರೆ ಬಿಜೆಪಿ ಜೊತೆ ಮೈತ್ರಿ ಆಗಲ್ಲ ಈ ಕ್ಷೇತ್ರಗಳಲ್ಲಿ ಒಂದ್ ತಮಿಳುನಾಡು ಪ್ರಭಾವಂತ ಒಂದ್ ಏಳು ಕ್ಷೇತ್ರ ಬಿಬಿಎಂಪಿ ಸುಮ್ನೆ ಹೆಂಗ್ ಬಿಟ್ಕೊಡ್ಬೋದೇನೋ ಹೊರತು ನೆಕ್ಸ್ಟ್ ಮುಂದೆಲ್ಲೋ ಎಲ್ಲೋ ಎಂ ಎಲ್ ಎ ಬಿಟ್ಕೊಡಲ್ಲ ಹಾಗೆಲ್ಲ ಹ್ಮ್ ಸೊ ಬಿಟ್ಕೊಡ್ಬೋದು ಪುಲ್ಕೇಶಿ ನಗರ ಹೆಂಗಿರೋ ಡೆಪಾಸಿಟ್ ಬರಲ್ಲ ಬಿಜೆಪಿ ಅವ್ರಿಗೆ ಬಿಟ್ಕೊಡ್ಬೇಕು ಅಲ್ಲಿ ತಮಿಳವ್ ಪ್ರಾಬಲ್ಯ ಪ್ರಾಬಲ್ಯ ಇದೆ ಬಿಟ್ಕೊಡ್ಬೋದು ಬಿಜೆಪಿಯವ್ರು ಪುಲ್ಕೇಶಿ ನಗರನ ಹೆಂಗಿದ್ರ ಗೆಲ್ಲ ಠೇವಣಿ ಬರಲ್ಲ ಬಿಜೆಪಿ ಬರಲ್ಲ ಬಿಜೆಪಿ ಅಲ್ಲಿ ಬಿಟ್ಕೊಡ್ಬೇಕಲ್ಲಿ ಸೊ ಒಂದ್ ವೇಳೆ ಇವ್ರು ಓಕೆ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಳ್ತೀರಾ ಕರ್ನಾಟಕದಲ್ಲಿ ಒಂದು ಕೆಲವು ಕ್ಷೇತ್ರದಲ್ಲಿ ತಮಿಳು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಹಾಕಿದ್ರೆ ಡೆಪಾಸಿಟ್ ಬರುತ್ತೆ ಬರುತ್ತೆ ಹ್ಮ್ ಯಾರ ಸೋಲಿಸ್ತಾರೆ ನಾನು ಇದೆ ತಮಿಳರ್ಗೆ ಏನಿದೆ ಬಗ್ಗೆ ಅಭಿಮಾನ ಇದೆ ಈಗ ಬೇರೆ ಸ್ಟಾಲಿನ್ ಮೇಲೆ ನೆಂಟರಲ್ಲ ನಮ್ಗೆ ಅವ್ರ ಅವಾಗ ಅವಾಗ ಕನ್ನಡಕ್ಕೆ ಟ್ವೀಟ್ ಮಾಡ್ತಾರೆ ಟ್ವೀಟ್ ಮಾಡ್ತಾರೆ ಈಗ ತಮಿಳುನಾಡಿನ ಡಿ ಎಂ ಕೆ ಪಕ್ಷದ ನಾಯಕ ಸಿಎಂ ಸಿಎಂ ಅವ್ರ ಸ್ಟಾಲಿನ್ ಕರ್ನಾಟಕ ನೆಂಟ್ರು ಅವ್ರು ನಮ್ ಜೊತೆ ನಮ್ ಜೊತೆ ಕಿರಿಕ್ ಮಾಡಲ್ಲ ಅವರು ನೀರಾವರಿ ಕಿರಿಕ್ ಮಾಡಲ್ಲ ಮೇಕೆದಾಟು ಕಿರಿಕ್ ಮಾಡಲ್ಲ ಹೌದು ಮಾಡಿಲ್ಲ ಮಾಡಿಲ್ಲ ಮಾಡಂಗಿಲ್ಲ ಮಾಡ್ ಬಿಟ್ಟವ ನಾವು ಒಳ್ಳೆ ಕಥೆ ಆಯ್ತಲ್ಲ ನೋಡೋಣ ಮಾಡಂಗಿಲ್ಲ ಹ್ಮ್ ಈಗ ಇವ್ರೇನ ಕೇಳಕ ಬಂದೈತ್ರಿಕ ಅಲ್ಲೇ ಕಿತ್ತೋಯ್ತೈತೆ ಸಂಬಂಧ ಹೌದು ತಮಿಳ್ನಾಡಲ್ಲೇ ಬಿಜೆಪಿ ಎಡಿಎಂ ಡಿವೋರ್ಸ್ ಆಯ್ತೈತೆ ಸಂಬಂಧ ಬಂದವರ ಬಂದ್ರೆ ಒಂದ್ ಒಂದ್ ಸೀಟ್ ಕೊಡಲ್ಲ ಇವರಿಗೆ ಎಸ್ ಕೊಟ್ರೆ ನನ್ನ ನಮ್ಮ ಸಲಹೆ ಮೇರೆಗೆ ಪುಲ್ಕೇಶ್ ನಗರ ಕೊಡ್ಬೇಕಷ್ಟೇ ಯಾಕಂದ್ರೆ ಬೆಂಗಳೂರು ಇಪ್ಪತ್ತೆಂಟರಲ್ಲಿ ವೀಕ್ಷಕರೇ ಹ್ಮ್ ಬಿಜೆಪಿಗೆ ಡೆಪಾಸಿಟ್ ಬರದ ಕ್ಷೇತ್ರ ಇದ್ರೆ ನೋಡ್ಲಿ ಪುಲ್ಕೇಶ್ವರ ವೀಕ್ಷಕರ ನಿಮ್ ಪ್ರಕಾರ ಈಗ ಈ ಬಾರಿ ಬಿಜೆಪಿ ಎಷ್ಟು ಸೀಟ್ ಗೆಲ್ಲುತ್ತೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ ಜೆಡಿಎಸ್ ಎಷ್ಟು ಗೆಲ್ಲುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಆಪ್ ಎಷ್ಟು ಗೆಲ್ಲತ್ತೆ ಕೆಆರ್ ಎಸ್ ಎಸ್ ಗೆಲ್ಲತ್ತೆ ಹ್ಮ್ ಎಲ್ಲಾ ಪಕ್ಷಗಳು ಎಲ್ರು ಎಸ್ ಟಿ ಪಿ ಎಸ್ ಗೆಲ್ಲತ್ತೆ ಕಮೆಂಟ್ ಮಾಡಿ ತಿಳಿಸಿ ಯಾರು ಅಧಿಕಾರಕ್ಕೆ ಬರ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಮೆಂಟ್ ಮಾಡಿ ಒಂದೊಂದು ಕಳಕಳಿಯ ಮನವಿ ಒಳ್ಳೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಯಾರು ಅರ್ಹರಿದ್ದಾರೆ ಯಾರು ಯೋಗ್ಯರಿದ್ದಾರೆ ನಿಮ್ಮ ಕಾನ್ಸ್ಟಿಟನ್ಸಿಯಲ್ಲಿ ಆಗಿರ್ಬೋದು ಬೇರೆ ಕಾನ್ಸ್ಟುನ್ಸಿಯಲ್ಲೂ ಆಗಿರ್ಬೋದು ಯಾರು ಸೂಕ್ತ ಅಭ್ಯರ್ಥಿ ಇವರು ಎಮ್ ಎಲ್ ಎ ಆಗೋದಿಕ್ಕೆ ಅನ್ಸುತ್ತೆ ಅಂತವರನ್ನು ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿ ಧನ್ಯವಾದಗಳು ಕರ್ನಾಟಕ ಕನ್ನಡಿಗರ ಧ್ವನಿ